ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ದೊಡ್ಡ ಸುದ್ದಿಯೊಂದಿಗೆ ಅಥವಾ ದೊಡ್ಡ ಚರ್ಚೆಯೊಂದಿಗೆ ಮತ್ತೆ ವಾಪಸ್ಸಾಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ಈ ವಿಚಾರದ ಕುರಿತು ಮಾತನಾಡೋದಕ್ಕೆ ಅಂತ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೊತೆ ಅವರು ಸೇರಿದ್ದಾರೆ. ಬನ್ನಿ, ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಸಿದಂತಹ ಡಿಕೆಶಿ ಅವರ ಅಕ್ರಮ ಆಸ್ತಿಗಳಿಗೆ ವಿಚಾರವಾಗಿ ಇದೀಗ ಬಹುದೊಡ್ಡ ಅಪ್ಡೇಟ್ ಒಂದು ಬರ್ತಾ ಇದೆ. ನಿನ್ನೆಯಿಂದ ಕೂಡ ಸದ್ದು ಮಾಡ್ತಾ ಇದೆ ಈ ವಿಚಾರ. ಡಿಕೆಶಿ ಅವರ ಏನು ಅಕ್ರಮ ಆಸ್ತಿಗಳಿಕೆ ವಿಚಾರವನ್ನ ತನಿಖೆ ನಡೆಸ್ತಾ ಇತ್ತು ಸಿಬಿಐ ಸಂಸ್ಥೆ. ಇನ್ನ ಇದರಿಂದ ಸಿಬಿಐ ಕೈಯಿಂದ ಕಸಿದು ಸಚಿವ ಸಂಪುಟ ಲೋಕಾಯುಕ್ತಕ್ಕೆ ಹಸ್ತಾಂತರ ಮಾಡಿತ್ತು. ಇದಾದ ನಂತರ ಇದನ್ನ ಪ್ರಶ್ನಿಸಿ ಅಥವಾ ಇದನ್ನ ವಿರೋಧಿಸಿ ಯತ್ನಾಳ್ ಪ್ಲಸ್ ಸಿಬಿಐ ಈ ಇಬ್ಬರೂ ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇದನ್ನ ಯಾವ ಕಾರಣಕ್ಕಾಗಿ ಈ ರೀತಿ ಮಾಡಬೇಕಾಯ್ತು, ಇದ್ರ ಅವಶ್ಯಕತೆ ಇತ್ತ ಅನ್ನುವಂತಹ ಪ್ರಶ್ನೆ ಕೂಡ ಅಲ್ಲಿ ಮಾಡಲಾಗಿತ್ತು. ಹೀಗಾಗಿ ದ್ವಿಸದಸ್ಯ ಪೀಠ ಈ ಒಂದು ತೀರ್ಪನ್ನ ನೀಡಿದೆ, ಅರ್ಜಿಯನ್ನು ವಿಚಾರಣೆ ನಡೆಸಿದೆ. ಅಂದ್ರೆ ಈ ಸಿಬಿಐ ಆಲ್ಮೋಸ್ಟ್ ಚಾರ್ಜ್ ಶೀಟ್ ನೀಡುವಂತಹ ಹಂತದಲ್ಲಿತ್ತು. ಇನ್ನೇನು ಕೇಸ್ ಕ್ಲೋಸ್ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅದನ್ನ ಸಚಿವ ಸಂಪುಟದಲ್ಲಿ ತಮಗೆ ಬೇಕಾದಂತಹ ನಿರ್ಧಾರವನ್ನು ಕೈಗೊಂಡು ಅದನ್ನ ಲೋಕಾಯುಕ್ತಕ್ಕೆ ಕೊಟ್ಬಿಟ್ಟಿದೆ. ಹಾಗಾದ್ರೆ ಯತ್ನಾಳ್ರವರ ನಡೆ ಸರಿಯಾಗಿದೆಯಾ ಅಥವಾ ಸಿಬಿಐ ನಡೆ ಜೊತೆಗೆ ಲೋಕಾಯುಕ್ತ ಈ ಮೂರರ ಮಧ್ಯೆ ಏನಾದರೂ ಗೊಂದಲಗಳಿದಾವಾ ಅಥವಾ ಕ್ಲಿಯರ್ ಪಿಕ್ಚರ್ ಇದೆಯಾ ಅಂತ? ಸರ್, ಗೊಂದಲಗಳು ಇದ್ದು ಇಲ್ಲಿವರೆಗೆ ಈ ಕ್ಲಿಯರ್ ಆಗಿದೆ. ಯಾಕಂತಂದ್ರೆ ಇಲ್ಲಿ ರಾಜ್ಯದಿದ್ದು ಪರ್ಮಿಷನ್ ಮೊದಲು ಕೊಟ್ಟು ಆಮೇಲೆ ತೆಗೆದುಕೊಂಡಿತ್ತು. ಸಿಬಿಐ ಕೊಟ್ಟಿದ್ದು ಹಿಂದೆ ನಮ್ಮ ಯಡಿಯೂರಪ್ಪನ ಸರ್ಕಾರ 2019 ಇವ್ರು 2023 ಇವ್ರು ತಕ್ಕೊಂಡ್ರು ಹಿಂದೆ ಅದನ್ನು. ಅಂದರೆ ರಾಜ್ಯಗಳ ಮಧ್ಯೆ ಇದ್ದಂಥದ್ದು ಆಯ್ತಪ್ಪ ಇದು ಅನ್ನೋದು ಒಂದು ಕ್ಲಾರಿಫಿಕೇಶನ್ ಇದ್ರಿಂದ ಬಂತು. ಇದನ್ನು ಅಭ್ಯಾಸ ಮಾಡಿದಂತ ಒಂದು ಹೈಕೋರ್ಟ್ ಇದ್ದಿದ್ದು, ಇದು ನೀವು ಸೆಂಟ್ರಲ್ದಾಗ ಹೋಗಿ ಕೇಳ್ಕೊಳ್ಳೋದಪ್ಪ ನಮ್ಮದಲ್ಲ ಇದು ಅಂದರೆ ಸೆಂಟ್ರಲ್ ಬಂತಿದ್ದು ಮೂರು ಒಂದು ರಾಜ್ಯ ಜೊತೆಗೆ ಕೇಂದ್ರ ಹೀಗಿದ್ದಾಗ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಅಂಥೇಳಿ ಅದು ಕನ್ಕ್ಲೂಷನ್ ಕೊಟ್ಟ ಅಲ್ಲಿ ಕಳಿಸಿದ್ರು ಅವರು. ಇಲ್ಲೇನು ಅಂತ ಒಂದು ಯಾವುದು ಇದು ಯಾರು ಬೆಳಿಲ್ಲ ಯಾರು ಹೇಳಿಲ್ಲ, ಅದು ಮುಂದುವರಿತು ಇಷ್ಟೇ ಕೇಸ. ಅಂದ್ರೆ ಕೋರ್ಟ್ ತನ್ನ ಮೇಲಿನ ಜವಾಬ್ದಾರಿನ ಸುಪ್ರೀಂ ಕೋರ್ಟ್ ಮೇಲೆ ಹಾಕೊಂಡು ಹಾಕಿಬಿಟ್ಟು. ಇವಾಗ ಸುಪ್ರೀಂ ಕೋರ್ಟ್ ಹೋದರೂ ಕೂಡ ಅಲ್ಲಿ ಯಾವ ರೀತಿಯ ತೀರ್ಪನ್ನು ನಾವು ನಿರೀಕ್ಷಿಸಬಹುದು? ಎತ್ತಾಡೋರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಅದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಸಾಧ್ಯ. ಯಾಕಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಡಿಸಿಷನ್ ತಗೊಳ್ತದೆ, ಈ ಕೊಟ್ಟಂತ ಡಿಸಿಷನ್ ಹೌದಪ್ಪ ನಮ್ಮ ಮಾಡೆ ಅಂಡರ್ದಲ್ಲಿ ಬರ್ತದೆ. ಅಂದ್ರೆ ಯಾವ ರೀತಿ ಪಾಸಿಬಿಲಿಟೀಸ್ ಜಾಸ್ತಿ ಇದಾವೆ, ಯಾರ ಕಡೆ ವಾಲ್ಬಹುದು ಸುಪ್ರೀಂ ಕೋರ್ಟ್? ನೋಡ್ರಿ, ಆಲ್ರೆಡಿ ಈಗ ಅಷ್ಟಕ್ಕೆ ನಮ್ಮ ರಾಜ್ಯ ಸರ್ಕಾರನ ಕೇಳುವಂತ ಪ್ರಸಂಗ ಈಗ ನೀವು ಆಗಿ ಕೊಟ್ಟರೆ ಹಿಂಗೆ ಹಿಂದೆ ತಗೊಂಡ್ರೆ ಹಿಂದೆ ತಗೊಳ್ಳೋದು ಕಾರಣ ಮ್ಯಾಲ ಆಗಿ ಕೊಟ್ಟಿದ್ದ ಕಾರಣ ಇದ್ದ ಡಿಸ್ಕಷನ್ ಆಗುವಂತ ವಿಷಯ. ಮತ್ತೆ ಎರಡಕ್ಕೂ ಅಧಿಕಾರ ಅದಾವ, ಈ ಕ್ಯಾಬಿನೆಟ್ಗಳಿಗೆ ಕೊಡೋದಕ್ಕೂ ಹಿಂದೆ ತಕ್ಕೊಳ್ಳೋದಕ್ಕೂ ಅಂತ ವಾದ ಬರ್ತದೆ. ಆ ಸಂದರ್ಭದಲ್ಲಿ ಇನ್ನು ಪೂರ್ತಿಯಾಗಿ ಸಂವಿಧಾನ ಅಭ್ಯಾಸ ಮಾಡಿ ಸರಿ ಯಾರದಾರ ತಪ್ಪು ಯಾರದಾರ ಅದು ನೋಡಿಕೊಂಡು ಸಿಬಿಐ ಆಲ್ರೆಡಿ ಅದು ಮುಗಿಸ್ಲಿಕ್ಕೆ ಬಂದದ, ಅವ್ರ ಮೇಲೆ ರಿಪೋರ್ಟ್ ತಯಾರು ಮಾಡಿದೆ ಕೊಡಬೇಕು ಅನ್ನೋದ್ರೆ ಹಿಂಗಾಗಿದೆ ಇದು. ಅದಕ್ಕೆ ಆದಷ್ಟು ಮೋಸ್ಟ್ಲಿ ಸಿಬಿಐಗೆ ಅದು ಏನು ತನಿಖೆ ಅದಲ್ಲ ಪೂರ್ಣಗೊಳಿಸಿ ಒಪ್ಪಿಸುವಂಥದ್ದು ಏನೋ ಡಿಸಿಷನ್ ಬಂದರೂ ಬರ್ಬೋದು. ಯಾಕಂದ್ರೆ ಇಲ್ಲ ಏನಪ್ಪ ಅಂದ್ರೆ ಈ ಒಂದು ಆರೋಪ ಏನೈತೆ ಅಂದ್ರೆ ಡಿ ಕೆ ಶಿ ಅವ್ರ ಮೇಲೆ ಇವರು ಅಕ್ರಮ ಹಣ ಸಂಬಂಧ ಸಂಪಾದನೆ ಮಾಡಿದ್ದಾರೆ ತಮ್ಮ ಆಸ್ತಿಗಿಂತ ಹೆಚ್ಚಿಗೆ ಅಂತ. ಆದರೆ ಅವರು ಅಲ್ಲಗಳಿದಿಲ್ಲ, ಲೋಕಾಯುಕ್ತ ಅಲ್ಲಗಳಿದಿಲ್ಲ, ಲೋಕಾಯುಕ್ತ ಮೇಲೆ ಅವರು ಶುರು ಮಾಡಿದ್ದಾರೆ. ಈ ಇವರು ತನಿಖೆ ಮಾಡೋದು ಲೋಕಾಯುಕ್ತ ಏನು ಸಿಬಿಐ ಅನ್ನೋ ಒಂದು ಪ್ರಶ್ನೆ. ಇವಾಗ ಲೋಕಾಯುಕ್ತರಲ್ಲಿ ಹೋಗಿ ವಿಚಾರಣೆ ಎದುರಿಸುವಂಥದ್ದು, ಅವರಲ್ಲಿ ಹೋಗಿ ಅವ್ರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದು, ಅದೇ ಕೆಲಸವನ್ನು ಸಿಬಿಐ ಜೊತೆಗೆ ಮಾಡಬಹುದಾಗಿತ್ತು. ಯಾಕೆ ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡಿದ್ರು? ನೋಡ್ರಿ, ವೆರಿ ಸಿಂಪಲ್, ಇದ್ರಾಗ ದೊಡ್ಡ ಲಾಜಿಕ್ ಬೇಕಾಗಿಲ್ಲ. ಸಿಬಿಐ ಇದಾಯ್ತಪ್ಪ ಅಂದರೆ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಆಗ್ತದೆ ಅಂತ ಈಗ ಆರೋಪಗಳಿದ್ದಾವೆ. ಸಿಬಿಐ ಮತ್ತು ಇಡಿ ಮತ್ತು ಐಟಿ ಇವೆಲ್ಲರೂ ಕೇಂದ್ರ ಸರ್ಕಾರದ ಏನಪ್ಪ ಅಂದ್ರೆ ಹಿಡಿತದಲ್ಲಿರೋದ್ರಿಂದ ನಮಗೆ ಇದರ ಶಿಕ್ಷು ಸಾಧ್ಯತೆಗಳು ಹೆಚ್ಚಿದ್ದಾವೆ ಅನ್ನುವಂಥ ಭಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಣಿದ್ರಿಂದಾಗಿನ ಈಗ ತಮ್ಮ ಸರ್ಕಾರ ಬಂದ್ರೆ ಮತ್ತು ಮೇನ್ ಇದ್ದಾರೆ ಅವರು ಈ ಸರ್ಕಾರದಲ್ಲಿ ಮೇನ್ ಸಿದ್ದರಾಮಯ್ಯ ಬಿಟ್ಟರೆ ಅವರು ಇದ್ದಾರೆ. ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಬೇಕಾಗಿತ್ತು ಯಾಕಪ್ಪ ಅಂತಂದ್ರೆ ಡಿ ಕೆ ಶಿ ಅವ್ರ ಮೇಲೆ ನಾ ಮುಖ್ಯಮಂತ್ರಿ ಆಗ್ತಾನೋ ನಾ ಮುಖ್ಯಮಂತ್ರಿ ಆಗ್ತಾನೆ ಪೋಸ್ಟ್ ಮೇಲೆ ಅಪ್ಲಿಕೇಶನ್ ಹಾಕಿ ಆಗ್ತಾ ಇದ್ರು. ಹೀಗಾಗಿ ಇವ್ರು ಹೇಗಪ್ಪ ಸಮಾಧಾನ ಮಾಡೋದು ಅನ್ನೋದ್ರೆ ಇದು ಬಂದ್ಬಿಟ್ಟಿತು. ಅದಕ್ಕೆ ಕ್ಯಾಬಿನೆಟ್ ಒಂದು ಏನಪ್ಪ ಮಾಡಿ ಬಿಟ್ಬಿಡೋದು ಲೋಕಾಯುಕ್ತ ಟ್ರಾನ್ಸ್ಫರ್ ಮಾಡಿದ್ರೆ ಅವು ಸಮಾಧಾನ ಆಗ್ತದೆ. ಇದರಲ್ಲಿ ಲೋಕಾಯುಕ್ತವ್ರು ಶಿಕ್ಷೆ ಕೊಡೋದು ಕಡಿಮೆ ಆಗ್ತದೆ ಅಂತೇನಲ್ಲ, ಹಾಗಂದ್ರೆ ಅವ್ರು ಬಿಡ್ತಾರಂತೂ ಅಲ್ಲ. ಆದರೂ ಲೋಕಾಯುಕ್ತ ಮೇಲೆ ಯಾಕೆ ಬರೋಸಪ್ಪ ಅಂತಂದ್ರೆ ಸ್ಟೇಟ್ ಗೌರ್ಮೆಂಟ್ದಾಗ ಅಂಡರ್ದಾಗ ಬರ್ತದೆ, ಕೆಲವು ಸ್ಟೇಟ್ ನಮ್ಗೆ ಲೂಸ್ ಮಾಡಿ ಉಳಿಸ್ಬೋದು ನಮ್ಮ ಅನ್ನೋನು ಒಂದು ಭರವಸೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅದಕ್ಕೆ ಅಲ್ಲಿ ತೆಗೆದು ಹಾಕಿದಾರೆ, ಅದ್ರ ಕೇಂದ್ರದ ಆಯ್ತಪ್ಪ ಅಂದ್ರೆ ನಮ್ಮ ಪೂರ್ತಿ ಫಿಟ್ ಮಾಡಿಬಿಡ್ತಾರೆ ಅನ್ನೋಂಥ ಭಯ. ಅದಕ್ಕೆ ಈ ಎರಡರಲ್ಲಿ ಒಂದು ಮಾತ್ರ ಸತ್ಯದ, ಇಲ್ಲಿ ಅಕ್ರಮ ಗಳಿಸಿದ ಮೊದಲು ಸೋಡಲ್ಲ.
ಆದರೆ ಸಿಕ್ಷೇಪ ಮಾಡಿ ದೊಡ್ಡದಾಗ ಬೇಡಪ್ಪ ಸಾಂದಾಗಲಿ ಅನ್ನೋದು ಒಂದು ಮನೋಭಾವ ಇದ್ದಂಗೆ ಅದ. ಇಲ್ಲಾಂದ್ರೆ ಲೋಕಾಯುಕ್ತರು ಯಾಕೆ ಎದುರಿಸ್ಬೇಕಾಗಿದ್ದು ಇವರು ಅದು ತಪ್ಪು ಮಾಡಿರಲಿಲ್ಲ ಅಂದ್ರೆ. ಆದರೆ ಡಿ ಕೆ ಶಿ ಹೇಳೋ ಪ್ರಕಾರ ನನ್ನ ಹುಟ್ಟತಾನೆ ಬಿಸ್ನೆಸ್ ಮ್ಯಾನು, ಹುಟ್ಟನೆ ನಾನು ಬಿಸ್ನೆಸ್ ಮಾಡ್ಕೊಂಡು ಬಂದೆ. ನೋಡ್ರಿ ಹಂಗೆಲ್ಲ ಲೆಕ್ಕ ಹಾಕಿದ್ರೆ ದೇಶದೊಳಗೆ ಇವರೊಬ್ಬರ ಅಲ್ಲ, ಇವತ್ತು ಅದಾನೆ ಅಂಬಾನಿ ಅಂತವ್ರು ಲಕ್ಷ ಲಕ್ಷ ಕೋಟಿ ಕೋಟಿ ರೂಪಾಯಿ ಅದಾವೆ. ಅದೇ ಗಳ ಸುಸಾಧ್ಯತೆ ನಾವು ಅನ್ಬೋದು, ನಮ್ಮದು ಜನಸಾಮಾನ್ಯ ಗೊತ್ತಾಗೋದಿಲ್ಲ ಹೇಗಂತೇಳೆ. ಯಾಕಂದ್ರೆ ಈಗ $500 ನಮ್ಮ ಇವ್ರದ್ದು ರೆಡಿ ಆಗ್ತದೆ ಗೇಟ್ ಅಂತ. ಇವ್ರದ್ದು ಒಂದು 10-15-20 ಡಾಲರ್ ಗೊತ್ತಿಲ್ಲ ನನಗೆ. ಹಿಂಗೆ ಚಪ್ಪಲಿ ಹಿಡಿದ್ರೆ ಹಾಕಿರೋದು ಆಸ್ತಿ ಅವ್ರದ್ದು. ನಾವು ಒಂದು ವರ್ಷ ಕೂತ್ರು ಒಂದು ತಿಂಗಳ ದುಡಿದ್ರು ನಮ್ಮ ಪಗಾರ 10-20 ಸಾವಿರ ಆಗೋದ್ರೆ ಒದ್ದಾಡಿ ಹೋಗ್ತೀವಿ ನಾವು. ಇದು ಇಲ್ಲಿ ವ್ಯವಸ್ಥೆ ಇದೆ, ವ್ಯವಸ್ಥೆ ದೋಷಗಳಿದೆ. ಇದು ಮಾಡ್ಕೊಂಡಿವಿ ನಾವು ಅದನ್ನು. ಈಗ ನಾವು ಅನುಭವಿಸ್ಬೇಕಾಗಿದೆ ಅದನ್ನು. ಈಗ ನಾವು ಆ ಪ್ರಶ್ನೆ ಮಾಡಿದ್ವಿ, ಅಕ್ರಮವಾಗಿ ಕಳಿಸಿದ್ರೆ ಹೆಂಗೆ ಅಕ್ರಮ ಕಳಿಸಿದ? ನಾವು ವ್ಯವಸ್ಥೆ ಮಾಡಿಕೊಟ್ಟಿವಿ ಅವ್ರಿಗೆ. ನೀವು ಪ್ರಾಮಾಣಿಕ ಕೆಲಸ ಮಾಡೋದು ಹೇಳಕ್ಕೆ ಕೊಡಲಿಲ್ಲ. ನಾವು ಮದ್ದಾರದು ಭಾಳ ತಪ್ಪದೆ ಇದ್ರೊಳಗೆ. ಯೋಗ್ಯರಾದ್ರೆ ಪ್ರಾಮಾಣಿಕರಾದ್ರೂ ಊಟ ಹಾಕಲಿಲ್ಲ. ನಾವು 5,000-10,000 ಅವ್ರು ಊಟ ಹಾಕ್ತೇವೆ. ಅದೇ ಅವ್ರು ಕಳಿಸ್ತಾವಲ್ರು, ಎಲ್ಲರೂ ಅಷ್ಟಿದ್ದಾರೆ. ಇವತ್ತು ಒಬ್ಬರಲ್ಲ ಇವರು, ಇವತ್ತು ಬರೀ ಡಿ ಕೆ ಶಿವಕುಮಾರ್ ನಾವು ಆರೋಪ ಪಡೋದ್ರಲ್ಲಿ ಏನಿಲ್ಲ. ಇವತ್ತು ಎತ್ತಾಳವ್ರು ದುಡ್ಡು ಕೊಡೋರು ಆರಿಸಿ ಬಂದಿದ್ದಾರೆ, ಅದು ಸಿದ್ದರಾಮಯ್ಯನವ್ರು ಆರಿಸಿ ಬಂದಿದ್ದಾರೆ, ಅದು ಇನ್ನಾರು ಆರಿಸಿ ಬಂದಿದ್ದಾರೆ. 224 ಮಂದಿ MLAಗಳಿದ್ದಾರೆ. ಯಾರಪ್ಪ ಅಕ್ರಮವಾದ ಹಣವನ್ನು ಖರ್ಚು ಮಾಡಲಾರ್ದು ಆರಿಸಿ ಬಂದಿದ್ದಾರೆ, ಒಬ್ಬರ ಹೆಸರು ಹೇಳ್ರಿ ಅಂದ್ರೆ. ನಾನು ಹೇಳೋ ಉದ್ದೇಶ ಏನಪ್ಪ ಅಂದ್ರೆ, ಇಲ್ಲೇ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಅದು ಇವರೊಂದು ಸರ್ಕಾರ ಬದಲು ಮಾಡುವಷ್ಟು ಮಟ್ಟಿಗೆ ಒಬ್ಬ ದಿಟ್ಟರಿದ್ದಾರೆ, ಮತ್ತು ಕಾಂಗ್ರೆಸ್ನ ಅಧಿಕಾರಿ ತರಲು ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತೇಳಿ ಇವ್ರನ್ನ ಟಾರ್ಗೆಟ್ ಮಾಡುವ ಕೆಲಸ BJP ಮಾಡ್ತಾರೆ. ಇರ್ಬೋದು, ಇವಾಗ BJP ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋಕ್ಕಿಂತ ಯತ್ನಾಳ್ ಅವರು ವಿಶೇಷವಾದ ರುಚಿಯನ್ನು ತೋರಿಸ್ತಾ ಇದ್ದಾರೆ ಈ ಒಂದು ಕೇಸ್ನಲ್ಲಿ. ಡಿ ಕೆ ಶಿಗೂ ಯತ್ನಾಳ್ ಅವ್ರಿಗೂ ಏನು ವಾರ್ ಇದೆ ಮಧ್ಯದಲ್ಲಿ ಅಂತ? ಅದು ಏನು ವಾರಪ್ಪ ಅಂದ್ರೆ, ರಾಜಕೀಯದಲ್ಲಿ ವಾರ್ ಇದ್ದಿದ್ದೇ ಇಲ್ಲ ಅಂತಲ್ಲ. ಯಾಕಪ್ಪ ಅಂದ್ರೆ ಈಗಾಗಲೇ ಇವರು ಡಿ ಕೆ ಶಿವ ಸಾಕಷ್ಟು ಅವ್ರ ಮೇಲೆ ಆರೋಪ ಮಾಡಿದ್ದಾರೆ, ಆರೋಪ ಪ್ರತ್ಯಾರೋಪ ಇದ್ದಾವ. ಅವ್ರು BJP ಇರೋದ್ರಿಂದ ಆಗಲಿ ಅಥವಾ ಇನ್ನೊಂದು ಏನಪ್ಪ ಅಂದ್ರೆ BJP ಇರೋದ್ರಿಂದಾಗಿ ಸಹಜವಾಗಿನ ಅಲ್ಲಿಯ ಮೋದಿ ಅವ್ರನ್ನಾಗಲಿ ಇನ್ನೊಬ್ಬರನ್ನಾಗಲಿ ತೃಪ್ತಿ ಪಡಿಸ್ಬೇಕು. ನಾನು ಒಬ್ಬ ನಾಯಕ ತೋರಿಸಿದೊಳಗೆ ಯತ್ನಾಳ್ ಅವ್ರ ಮೇಲೆ ಟೀಕೆ ಮಾಡೋದು ಮತ್ತೆ ಮಾಡೋದು ಮಾಡ್ತಿರ್ತಾರೆ ಮೇಲೆ ಮೇಲೆ. ಯಾಕಂದರೆ ಅವ್ರಿಗೆ ಯತ್ನಾಳ್ ಅವ್ರಿಗೆ BJP ಲೀಡರ್ ಆಗ್ಬಿಟ್ಟು ಭಾಳ ತಿಳಿಯಲ್ಲ. ಅದು ನಾವು ಯಡಿಯೂರಪ್ಪ ಅಂದ್ರೆ ನಾನಪ್ಪ ಇಲ್ಲ, ಯಡಿಯೂರಪ್ಪ ಅಲ್ಲ, ನಾನು ಲೆಕ್ಕಾಯಿದ್ದೀರ ತೋರಿಸ್ಕೊಂಡು ಪ್ರವೃತ್ತಿ ಭಾಳ ಅದ. ಮತ್ತು ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕು, ಇವತ್ತು ಮಂತ್ರಿ ಆಗಬೇಕು, ಆಸೆಗಳು ಇರುವಲ್ರಿ. ಆ ದಿಸೆಯಲ್ಲ ತಮ್ಮ ನಾಯಕನ ತೋರಿಸಲು ಮತ್ತೆ ಯಾರ ಮೇಲೆ ಅಟ್ಯಾಕ್ ಮಾಡಬೇಕು? ಯಾರು ತಪ್ಪುಗಳು ಹೆಚ್ಚದಪ್ಪ? ಸಿದ್ದರಾಮಯ್ಯ ಮಾಡಕೊಟ್ರೆ ಹೆಚ್ಚು ಹೋಗೋದಿಲ್ಲ, ತಪ್ಪುಗಳು ಅಟ್ಕಟ್ಟು ಸಿಗ್ತಾವ. ದೊಡ್ಡ ಸಿಗುವ ಡಿ ಕೆ ಶಿವಕುಮಾರ ಮತ್ತು ಎಲ್ಲರೂ ದೊಡ್ಡ ಮೀನಿಗೆ ಅಟ್ಯಾಕ್ ಮಾಡೋರಲ್ಲ. ಹೀಗಾಗಿ ಈ ತಮ್ಮ ರಾಜಕೀಯ ಅಸ್ತಿತ್ವ ಸಲುವಾಗಿ BJP ತಮ್ಮ ಸ್ಥಾನವನ್ನು ಉನ್ನತಿಗೆ ಇರಿಸುವ ಸಲುವಾಗಿ ಡಿ ಕೆ ಶಿವ ಜೊತೆ ಟಗ್ ಫೋನ್ ಮಾಡ್ತಿರ್ತಾರೆ. ಇದನ್ನೇ ನೀವು ನಾವು ಯತ್ನಾಳೆ ನಮ್ಮ ಯಡಿಯೂರಪ್ಪ ಮಾಡಿದ್ರೆ ನಾವು ಇನ್ನೂ ಹೆಚ್ಚು ಕಲ್ತಿದ್ದೀವಿ ತೋರಿಸೋದು ಹೋಯ್ತದ್ರು. ಅದು ಹೇಳಿ ಹೀಗಾಗಿ ಡಿ ಕೆ ಶಿವ ಬರೋದು ಯಾರ್ಯಾರದಲ್ಲ ಅವ್ರು ದೋಸ್ತಿ ಹೆಚ್ಚು ಮಾಡ್ತಿರ್ತಾರೆ. ಈಗ ಯತ್ನಾಳ್ ಅವರು ಈ ರೀತಿ ನೇರವಾಗಿ ಅಟ್ಯಾಕ್ ಮಾಡ್ತಾ ಇದಾರೆ ಡಿ ಕೆ ಶಿ ಮೇಲೆ, ಅವ್ರ ಮೇಲೆ ಕೇಸಸ್ ಹಾಕುವಂಥದ್ದು. ಇವಾಗ ಸುಪ್ರೀಂ ಕೋರ್ಟ್ ಕೂಡ ಹೋಗ್ತೀನಿ ಅಂತ ಹೇಳಿದ್ರು. ಈ ರೀತಿ ಮಾಡೋದ್ರಿಂದ ಡಿ ಕೆ ಶಿ ಅವರ ಒಂದು ಗನ್ ಪಾಯಿಂಟ್ ಅಲ್ಲಿ ಇವ್ರು ಬರೋದಿಲ್ವಾ? ಹಾಗಿದ್ರೆ ಐ ಮೀನ್ ಟು ಸೇ ಅವರ ಒಂದು ಟಾರ್ಗೆಟ್ ಇವ್ರು ಆಗೋದಿಲ್ಲ, ಅವ್ರ ಭಯ ಪಿಟ್ಟಾಗುದು ಏನಾದ್ರು ಬಿಡ್ಬೇಕಾಗ್ತದ. ಎಲ್ಲಿವರೆಗೆ ದ್ರೌಪದಿ ತನ್ನ ಸೀರೆ ಉಟ್ರು ಅಂತೀವಿ ನಾವು, ಉಟ್ಟು ಕೈ ಬಿಡೋದಿಲ್ಲ, ಕೃಷ್ಣ ಮೇಲೆ ಭರವಸೆ ಏನ ಇಡ್ತಾಳೆ ಯಾವಾಗ, ಆಗ ಅವ್ರು ಬಿಟ್ಟುಬಿಡ್ತಾರೆ ಏನಾದರೂ ಆಗಲಪ್ಪ ಅಂತೇಳಿ. ಆನಂದ ಸೇರಿ ಬಂದು ಏನೋ ಬರ್ತಾವೆ ಕಥೆಗಳು ಕೇಳ್ತಾ ಇರ್ತೀವಿ. ಹಂಗೆ ಇವತ್ತು ಅವ್ರಿಗೂ ಅನಿವಾರ್ಯ ಸಾವಪ್ಪ ಇದಕ್ಕೆ ಹೆಚ್ಚಿನ ಬರ್ತದೆ ನಮಗೆ ಡಿ ಕೆ ಶಿ ಏನು ಮಾಡ್ತಾರಪ್ಪ ಬಾಳ ಗುಂಡಾದ್ರೆ ಆಗಲಪ್ಪ ಸಾಯ್ತು ನಾವು ಸಾಯೋಗ ಸಮುದ್ರಕ್ಕೆ ಹೋದ ಸಹಿತ ಮಳೆಗಾಲ ಮಳೆನೀರಂತ ನಮ್ಮನ್ನು ಗಾದಿ ಮಾತೈತಿ. ಹಂಗೆ ಆಗಿದ್ದಾರೆ ಇವತ್ತು ಎತ್ತವರು ಯಾವುದೇ ರೀತಿಯಿಂದ ನಾನು ಲೀಡರ್ ಆಗ್ಬೇಕಪ್ಪ. ಯಾರು ನೋಡಿದ್ದು ಅದು ಚಲೋ ಪಾಯಿಂಟ್ ಅದ ಡಿ ಕೆ ಶಿ ಅವ್ರ ಮೇಲೆ. ಯಾಕಂದ್ರೆ ಭ್ರಷ್ಟ ಅದಾರಪ್ಪ ಅನ್ನುವಂಥದ್ದು. ಮತ್ತು ಕಾಂಗ್ರೆಸ್ನಲ್ಲಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಎದ್ದಿರೋದಕ್ಕೆ ಸಿದ್ದರಾಮಯ್ಯನವ್ರು ಎಷ್ಟು ಕಾರಣಕರ್ತರು ಅವರು ಅಷ್ಟು ಕಾರಣಕರ್ತರು. ಅದರ ಸಿದ್ದರಾಮಯ್ಯನವ್ರ ವ್ಯಕ್ತಿತ್ವ ಒಂದು ರೀತಿಯಿಂದ ನೈತಿಕವಾಗಿ ಆಗಲಿ ಅಲ್ಲಿ ತಪ್ಪುಗಳಿದ್ದು ಆಮದ್ದರೆ ನಾವು ಮೊಸರಲ್ಲಿ ಸದ್ಕರ್ ಹುಡುಕುವಂಥ ಸಾಧ್ಯತೆಗಳಿದ್ದಾವೆ. ಆ ಮತ್ತು ಇಲ್ಲಿ ಮುಖ್ಯ ಅಲ್ಲ. ಆದರೆ ಸಿದ್ದರಾಮಯ್ಯನವರಷ್ಟೇ ಇಲ್ಲಿ ಆರ್ಥಿಕವಾಗಿ ಪಕ್ಷಕ್ಕೆ ಒಂದು ಬಲ ಕೊಟ್ಟಂಥವ್ರು ಡಿ ಕೆ ಶಿವಕುಮಾರ್ ಅಷ್ಟು ಎಲ್ಲ ಮಾತೇ ಇಲ್ಲ. ಅವ್ರು ಹೆಂಗೆ ತಂದ್ರು ದುಡ್ಡು ಮೂರು ಕೇಳಕ್ಕೆ ಹೋಗ್ಬೇಡ್ರಿ ನಮ್ಮಲ್ಲಿ ಗಾದಿ, ಅದು ಒಂದು ಗಾದಿ ಮಾತದ ನದಿ ಮೂಲ ಋಷಿ ಮೂಲ ಕೇಳಬಾರ್ದು ಅಂತ. ಹಂಗೆ ನಮ್ಮ ರಾಜಕಾರಣಿಗಳು ದುಡ್ಡಿನ ಮೂರು ಕೇಳುವಂಗಿಲ್ಲ, ಎಲ್ಲಿ ಬರ್ತದಂತೇಳಿ. ಇದು ಕಲಿಯುಗದ ಹೊಸ ಗಾದೆ. ಓಕೆ, ಡಿ ಕೆ ಶಿ ಅವರು ಇವಾಗ ಈ ಹೈಕೋರ್ಟ್ ತೀರ್ಪಿನಿಂದ ನಿರಾಳರಾಗಿದ್ದಾರೆ ಅಂತ ಅನ್ಸುತ್ತೆ? ಇಲ್ಲ, ನಿರಾಳಾಗಿ ಸಾಧ್ಯ ಇಲ್ಲ. ಯಾಕೆ ಆಗುದು ಅಂತಂದ್ರೆ ಸುಪ್ರೀಂ ಕೋರ್ಟ್ ಹೋಗಿರುತ್ತೆ ಸ್ವತಃ ಹೈಕೋರ್ಟ್ ಹೇಳಿದೆ ಅವ್ರಿಗೆ ಅಂದಾಗ ಸಿಬಿಐದವ್ರು ಹೋಗ್ತಾರೆ. ಮತ್ತೆ ಅವ್ರು ಹೋಗುದಿಲ್ಲ ಅಂದ್ರೆ ಬಿಡವ್ರೆ ಮುಂದೆ ಹಿಂದೆ ಮೋದಿ ಅವರು ಇದ್ದಾರೆ, ಮತ್ತೆ ಅವರು ಕಳಿಸೋರು ಹೋಗ್ರಪ್ಪ ನೀವು ಬಿಡಬೇಡ್ರು ಅಂತ. ನಿರಾಳಾಗಿಲ್ಲ, ಟೈಮ್ ಮುಗಿದಾಗಿದೆ ಅಷ್ಟ. ಬೀಸೋದನ್ನಿಗೆ ಒಂದು ಏನಂತಲ್ಲ ಒಂದು ಟೈಮ್ ತಪ್ಪಿದ ಅದು ಮತ್ತೆ ಬೀಸೋದನ್ನ. ಈಗ ಈ ಚುನಾವಣೆಗಳಲ್ಲೂ ಕೂಡ ನಾನು ಭಾಗಿಯಾಗ್ತೀನಿ, ನಾನೇ ಒಬ್ಬ ಅಭ್ಯರ್ಥಿ ಅಂತ ಹೇಳ್ಕೊಂಡಿದ್ದಾರೆ ಚನ್ನಪಟ್ಟಣದಲ್ಲಿ, ನಿಮಗೆ ಗೊತ್ತಿರಬಹುದು.
ಹೀಗಿರ್ಬೇಕಾದ್ರೆ ಒಂದು ರೀತಿ ಆ ಕಡೆ ಎಲೆಕ್ಷನ್ ಟೆನ್ಷನ್ಸ್, ಈ ಕಡೆ ಈ ಕೋರ್ಟ್ ನ ತೀರ್ಪಿನ ಟೆನ್ಷನ್, ಸದ್ಯದ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ ಓಕೆ, ಆದ್ರೆ ಇವರೆಲ್ಲರೂ ಹೋಗಿ ಹೋಗ್ತಾರೆ ನೀವು ಹೇಳ್ದಾಗೆ, ಎರಡೂ ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ ಇಲ್ರಿ? ಅವ್ರು ಸಹಜವಾಗಿ ಅವ್ರ ಗುಣಧರ್ಮ ಏನದಪ್ಪ, ಅವ್ರ ದಿನ ಯಾರ ಜೊತೆ ಜಗಾಡಿಕೊತಿರಬೇಕು, ಅಂದಾಗ ಅವ್ರು ನೆಮ್ಮದಿ ಮಲಗ್ತಾರೆ ರಾತ್ರಿ. ಅಥ್ಲೆಟಿಕ್ಸ್ ಮಾಡಿದಂಗೆ ಅವ್ರ ದಿನ ಯಾರ ಜೊತೆಗೆ ಬೇಕು, ಯಾಕಂದ್ರೆ ಅವ್ರು ಮಾಡೋ ಕೆಲಸ ಅಂತ ಇರ್ತಾವ, ಜಗಳ ತೆಗಿಯುವಂತ ಇರ್ತಾವ. ಮತ್ತೆ ಅವ್ರ ಮಾನಸಿಕ ಸ್ಥಿತಿ ಹೆಂಗ ಇರ್ತದಂದ್ರೆ ನಾವು ಯಾರ ಜೊತೆ ಜಗಳ ತೆಗಿಬೇಕಪ್ಪ ಅಂದ್ರೆ ಆತ ನಿಂತಿರ್ತದೆ, ಎಲ್ಲ ಹತ್ತುದಿಲ್ಲ, ಎಲ್ಲ ಕುಳಿತುಕೊಳ್ಬೇಕಾಗ್ತದೆ. ಜಗಳಿತ್ತಪ್ಪ ಅಂದ್ರೆ ಆ ಜಗಳ ಚಿಂತೆ ಹೋಗ್ಬಿಡ್ತದೆ. ಅನೇಕರಿಗೆ ಏನಿರ್ತದ್ರಿ, ಕೆಲವೊಂದು ಜನ ಹೆಂಗಿರ್ತಾರ, ಮಾನಸಿಕ ಬೆಳೆಸ್ಕೊಂಡಿರ್ತಾರ, ಅವ್ರಿಗೆ ಚಿಂತೆ ಹೆಚ್ಚಾದಷ್ಟು ಊಟ ಹೆಚ್ಚೋಗ್ತದೆ, ಇನ್ನು ಕೆಲವು ಜನಕ್ಕೆ ಚಿಂತೆ ಹೆಚ್ಚಾದಷ್ಟು ಊಟ ಕಡಿಮೆ ಆಗ್ತಿರ್ತದೆ. ಇವೆರಡೂ ನೋಡ್ತಾ ಇದ್ದೀವಿ ನಾವು. ಹಂಗಾಗಿ ಇವತ್ತು ನಮ್ಮ ಡಿ ಕೆ ಶಿ ಅವ್ರಿಗೆ ಏನೈತಿಪ್ಪ ಅಂತಂದ್ರೆ ಜಗಳಿರಬೇಕು ಅಷ್ಟೇ, ಅಂದವ್ರು ಇದ್ರೆ ನಾನು ಆರಾಮಿರ್ತೀನಿ ಅಂತಾರೆ ಅವ್ರಿಗೇನು. ಅದನ್ನು ಮೋಸ್ಟ್ಲಿ ಅವ್ರ ಬಂಡೆಗಳೆಲ್ಲ ಕರೆಗ ಅಂತ ವಿಷಯದಾಗ ಅವ್ರು ಎಲ್ಲದಕ್ಕೂ ಎಚ್ಚರಿಕೆ ಬರ್ದು ಜಗಳಗ ಅಪ್ಪ, ಮತ್ತೆ ಸಿದ್ದರಾಮಯ್ಯ ಕುರ್ಚಿ ಬರ್ತನೋಡು ಕುರ್ಚಿ ಅಂದ್ರೆ ಅವ್ರಿಗೆ ಗಪ್ಪ ಆಗಿಬಿಡ್ತಾರೆ. ಹಿಂಗೆ ಅವನು ಅವ್ರ ಇಡೀ ವ್ಯಕ್ತಿತ್ವ ಹೇಗದಪ್ಪ ಅಂದ್ರೆ ಜಗಳ ಗಂಡತನ ಅವ್ರ ರೋಮ ರೋಮಗಳಲ್ಲಿ ರಕ್ತ ರಕ್ತದಲ್ಲಿದೆ. ಹಿಂಗಾಗಿ ಅವ್ರಿಗೆ ಅಷ್ಟು ಬೇಜಾರಾಗಿರ್ತಾರೆ, ಏನು ನೋಡಿಸ್ಲಿಕ್ಕಿಲ್ಲ. ಮತ್ತು ಅವ್ರಲ್ಲಿ ಜೈಲಿಗೆ ಹೋಗಿ ಒಳಗೆ ಹೋಗಿ ಅಡ್ಡೇಲಿ ಬಂದಾರ ಅವ್ರು ಉಳ್ಕೊಂಡು ಯಾರು ಜೈಲಿಗೆ ಹೋಗಿ ಅಲ್ಲಿ ಏನಿರ್ತದಪ್ಪ, ಅಲ್ಲಿ ನಮಗೆ ಎಲ್ಲ ಇವತ್ತು ಯಾರು ಜೈಲಿಗೆ ಹೋದ್ರೆ ಆರಾಮಿದ್ದಾರೆ. ಈ ದರ್ಶನ ಅಂತ ಏನು ಸುಮ್ಮನೆ ನಾಗ ಬಳ್ಳಾರಿ ಜೋರದ ನಾಗ ತಂಪನ್ನ ತಂಪಿ ಅವ್ರಿಗೆ ಎಲ್ಲ ತಂಪಾಗಿರ್ತಾರೆ. ಇದು ಈ ವ್ಯವಸ್ಥೆಯ ದೋಷ, ಶಿಕ್ಷೆ ಹೆಸರಿನಲ್ಲ ಒಂದಿಷ್ಟು ಕೆಲವು ಸಿಡಿದು ನಂತರ ಅವ್ರಿಗೆ. ಈಗ ನೋಡ್ರಿ ಪಿ ಎಸ್ ಐ ಹಗರಣದೊಳಗೆ ಅವ್ರು ಯಾರು ಡಿವೈಸ್ ಡಿ ಐ ಜಿನೂ ಸಸ್ಪೆಂಡ್ ಮಾಡಿದ್ರು, ಮತ್ತೆ ಜಾಯ್ನ್ ಆಗಿದ್ದಾರೆ ಅವರು. ಅಂದ್ರೆ ಶಿಕ್ಷೆ ಅಂದ್ರೆ ಏನು ಸುಮ್ಮನೆ ಈ ಪಾರ್ಟ್ನ ಅಲ್ಲಿ ತೆಗೆದು ಹಾಕುವಂಥ. ಹೀಗಿದ್ದಾಗ ಅವ್ರಿಗೆ ಹತ್ರ ಬೀಜ ಅನಿಸೋದಿಲ್ಲ. ಇದು ವ್ಯವಸ್ಥೆ ಬಂದಾದ್ರೆ ಏನಾದರೂ ಭಯ ಹುಟ್ಟಬಹುದು ಅವ್ರಿಗೆ, ಇಲ್ಲಾದ್ರೂ ಭಯ ಹುಟ್ಟುವುದಿಲ್ಲ. ಈ ಒಂದು ರೀತಿ ಪದೇ ಪದೇ ಡಿ ಕೆ ಶಿ ಅವ್ರನ್ನ ಟಾರ್ಗೆಟ್ ಮಾಡೋದ್ರಿಂದ ಅಥವಾ ಕಾಂಗ್ರೆಸ್ ಅನ್ನ ಅಲ್ಲಿ ಅಂದ್ರೆ ಒಂದು ರೀತಿ ಟೀಕೆ ಮಾಡಿದ್ರೆ, ಜೊತೆಗೆ ತಮ್ಮ ಸ್ವಪಕ್ಷದವರ ಬಗ್ಗೆಯೂ ಕೂಡ ಇವಾಗ್ಲೂ ಕಾಂಟ್ರವರ್ಷಿಯಲ್ ಹೇಳಿಕೆಗಳನ್ನ ಕೊಟ್ಕೊಂಡು ಓಡಾಡುವಂತಹ ಯತ್ನಾಳ್ ಅವರಿಗೆ ಈ ಒಂದು ನಡೆ ಒಂದು ರೀತಿ ಹೈಪ್ ಕೊಡುತ್ತಾ ಅವರ ಪಕ್ಷದಲ್ಲಿ, ಅಥವಾ ಯಾವ ರೀತಿ ಅವ್ರಿಗೆ ನೋಡ್ರಿ ಅವು ಅಲ್ಲಿಂತ ಅವ್ರ ಪಕ್ಷದಲ್ಲಿ ಹೈಪ್ ಆಗೋದು ಬಹಳ ಕಷ್ಟ. ಎಲ್ಲಿವರೆಗೆ ಯಡಿಯೂರಪ್ಪನವ್ರು ಇರ್ತಾರೆ ಅಲ್ಲಿವರೆಗೆ ಯತ್ನಾಳ್ರಿಗೆ ಅವಕಾಶ ಇಲ್ಲ. ಇದು ಸ್ಪಷ್ಟ ತಿಳ್ಕೊಂಡ್ಬಿಡ್ಬೇಕು ಯತ್ನಾಳ್ರು. ಒಂದು ಅಪ್ಪ ಮಕ್ಕಳನ್ನ ಇಬ್ಬರು ತೆಗೆದು ಹೊರಗೆ ಹೋಗುವಂಥ ಶಕ್ತಿ ಅವರಲ್ಲಿ ಇಲ್ಲಿ ಅವ್ರಿಗೆ ಕಂಡು ಬಂದಿಲ್ಲ. ಆರೋಪ ಸಾಕಷ್ಟು ಮಾಡಿದ್ದಾರೆ. ಅವರಂಥ ಮನಸ್ಥಿತಿ ಅವ್ರು ಅನೇಕರು ಅವ್ರ ಜೊತೆಗಿದ್ದಾರೆ, 12 ಜನ. ಅವರೆಲ್ಲ ಕೂಡಿದ್ರು ಯಡಿಯೂರಪ್ಪನ ಸರಿಸುವಂಥ ಶಕ್ತಿ ಇವರಿಗೆ ಬಂದಿಲ್ಲ. ಮತ್ತು ಇದನ್ನು ಮಾಡಿದ ಶಕ್ತಿ ಬರ್ತದೆ ನಾನು ಹೇಳೋದಿಲ್ಲ. ಆದರೆ ಒಂದು ಏನಪ್ಪ ಅಂದರೆ ಇದರಿಂದಾಗೆ ಬಿ ಜೆ ಪಿಗರು ಬುದ್ಧಿವಂತರಿದ್ದಾರೆ, ಅಲ್ಲಿಯೂ ಸಾಕಷ್ಟು ಜಾಣರಿದ್ದಾರೆ. ಅವ್ರಿಗೇನು ಬೇಕಾಗಿದೆಪ್ಪ, ಕಾಂಗ್ರೆಸ್ ವಿರುದ್ಧ ಒಂದಿಷ್ಟು ಯಾವಾಗಲೂ ಒಂದು ಧ್ವನಿಗಳು ಬರಬೇಕು, ಅವ್ರ ವಿರೋಧವಾಗಿ ಮಾತುಗಳು ಬರಬೇಕು ಅಂತ ಏನು ಮಾಡ್ತಾರೆ ಮಾಡ್ಕೊತ ಹೋಗ್ರಿ. ಯಡಿಯೂರಪ್ಪನವ್ರು ನಿಮ್ಮ ಕೆಲಸ ನೀವು ಮಾಡಿರಿ, ಅವ್ರು ಮಾಡ್ತಾರೆ. ಅವ್ರಿಗೂ ಅನೇಕ ಕೆಲಸಗಳು ಮಾಡಿಕೊಡ್ತಿರ್ತಾರೆ ಪಕ್ಷದ ವತಿಯಿಂದ, ಅವರು ಮಾಡ್ಕೊಳ್ತಾರೆ. ಹಂಗೇನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆರ್ಥಿಕವಾಗಿ ಏನಾದರೂ ಕೆಲಸ ಮಾಡಿಕೊಡ್ತಾರೆ, ಅವ್ರು ಹೋದಲ್ಲಿ ಅದು ಕೆಲಸ ಆಗ್ತಾವೆ. ಗೌರ್ಮೆಂಟ್ದಲ್ಲಿ ಆಗಲಿ ಎಲ್ಲೂ ಆಗಲಿ ವಿರೋಧ ಮಾಡಿರಪ್ಪ ಆಗಲಿಲ್ಲ ಅಂದರೆ ಈಗ ವಿರೋಧ ಮಾಡ್ಲಿಕ್ಕಿರ್ತಾರಲ್ಲ ಶುಗರ್ ಫ್ಯಾಕ್ಟ್ರಿದಾಗೆ, ಇದರ ಕೋರ್ಟ್ ಮುಂದೆ ವಿರೋಧ ಮಾಡಿದ್ರೆ ಮತ್ತೆ ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ ಹೆಂಗಾದರೂ ಬದುಕ್ತಾರೆ. ಅವರು ಇವತ್ತು ಬಂಡ್ರಾಗಿದ್ದಾರೆ. ಇವತ್ತು ನಮ್ಮ ಇಡೀ ರಾಜಕೀಯ ವ್ಯವಸ್ಥೆ ಹೆಂಗದ ಬಂಡ್ರದಾರ ದಪ್ಪಚರ್ ಏನು ನಡೋದು ಇಲ್ಲ ಅವ್ರಿಗೆ. ನೀವು ಟೀಕಾ ಮಾಡಿದ್ರೆ ಸುಮ್ತಾರ ಅವ್ರು, ಎಷ್ಟು ಟೀಕಾ ಮಾಡಿದ್ರಿ ಕುಚ್ಚಲ ಆದ್ರಿ ನಮ್ಮ ಪ್ರಚಾರ ಸಿಕ್ತಂತಾರೆ. ಇಂಥ ಪರಿಸ್ಥಿತಿ ಇವತ್ತದ. ಓಕೆ, ಇವಾಗ ಡಿ ಕೆ ಶಿ ಅವರ ವಿಚಾರ ಕೇಳೋದಾದ್ರೆ, ಡಿ ಕೆ ಶಿ ಅವರು ಈಗ ಎಲೆಕ್ಷನ್ ಅಲ್ಲಿ ಹೋಗ್ತಾ ಇದಾರೆ, ಇವಾಗ ಇದು ಹೋರಾಟಗಳಲ್ಲಿ ಭಾಗ್ಯ ಆಗುವಂತದ್ದು ಹೀಗೆ ಅಂದ್ರೆ ಒಬ್ಬರಿಗೊಬ್ರು ಹೆಗಲಾಗಿರ್ತಾ ಇದ್ದಾರೆ, ಸಿದ್ದರಾಮಯ್ಯ ಪ್ಲಸ್ ಡಿ ಕೆ ಶಿ ಅವರು. ಅವ್ರಿಗೆ ಕಷ್ಟ ಬಂದಾಗ ಇವರು, ಇವ್ರಿಗೆ ಕಷ್ಟ ಬಂದಾಗ ಅವರು ಅಂತ. ಹೀಗಿರ್ಬೇಕಾದ್ರೆ ಒಂದ್ ವೇಳೆ ಇದು ಯಡಿಯೂರಪ್ಪನವರು ಹಸ್ತಕ್ಷೇಪ ಮಾಡಿದ್ರೆ ಯಾವ ರೀತಿ ಬದಲಾಗುತ್ತೆ ಅನ್ಸುತ್ತೆ ಸರ್? ಪುನಃ ಅಂದ್ರೆ ಈ ವಿಜಯೇಂದ್ರ ಆಗಿರ್ಬೋದು, ಇಡೀ ಬಿಜೆಪಿ ಏನಾದ್ರೂ ಈ ವಿಚಾರವನ್ನ ಇಟ್ಕೊಂಡು ಜಾಸ್ತಿ ಇಂಟ್ರೆಸ್ಟ್ ತೋರಿಸಿ ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡುವಂತಹ ಸಾಧ್ಯತೆಗಳಿದಾವ ಅಂತ. ಯತ್ನಾಳ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇದನ್ನು ವಿರೋಧ ಮಾತ್ರ ಮಾಡ್ತಾ ಇರ್ತಾರ ಅವ್ರು. ಯಾಕಂದ್ರೆ ಅವ್ರ ಅಸ್ತಿತ್ವದ ಪ್ರಶ್ನೆ ಅದ. ವಿರೋಧ ಮಾಡಲಿಲ್ಲ ಅಂದ್ರೆ ಇದನ್ನ ಯತ್ನಾಳ್ ದೊಡ್ಡದು ಮಾಡ್ತಾರೆ, ನೋಡ್ರಿ ಅವೆಲ್ಲ ಮಾಡಿದ್ರು ಸಹಿತ ನೋಡ್ರಿ ಮೌನ ಇದ್ದಾರೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾರಂತ. ಅದಕ್ಕಾಗಿ ಅವ್ರು ವಿರೋಧ ಮಾಡ್ತಾರೆ, ಇದನ್ನು ವಿರೋಧ ಮಾಡ್ತಾರೆ. ಡಿ ಕೆ ಶಿ ಅವ್ರು ಬೆನ್ನ ಇತ್ತಂಗೆ ತೋರಿಸ್ತಾರೆ. ಈಗ ಹೆಂಗೆ ಅಂತಾರಲ್ಲ, ಈಗ ಒಂದು ಎತ್ತು ಎದುರಿಗೆ ಬರ್ತಿರ್ತದೆ ಓಣಿ ಒಳಗೆ ಅಥವಾ ನಾಯಿ ಬರ್ತಿರ್ತದೆ, ಅದು ಉಡಿಸಿದಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೇಕು, ಮೊದಲು ನಾವು ಅದ್ರ ಮೇಲೆ ಅಟ್ಯಾಕ್ ಮಾಡೋದು, ಅದು ಓಡಿಹೋಗ್ಬಿಡ್ತದೆ. ಹಂಗೆ ಇದೊಂದು ಪಾಲಿಸಿ. ಓಕೆ, ಈಗ ಸುಪ್ರೀಂ ಕೋರ್ಟ್ ಏನಾದರೂ CBI ಅಥವಾ ಯತ್ನಾಳ್ ಅವರ ಪರವಾಗಿ ಏನಾದರೂ ತೀರ್ಪು ಕೊಡ್ತು ಅಂತ ಅಂದರೆ ಡಿ ಕೆ ಶಿ ಅವರ ಜೀವನದಲ್ಲಿ ಮತ್ತೆ ಏನೆಲ್ಲ ಬದಲಾವಣೆಗಳಾಗಬಹುದು ಅಂತ ನೋಡ್ರಿ. ಬಹಳ ಬದಲಾವಣೆ ಅಂದ್ರೆ ಈಗ ದರ್ಶನ್ ಜೈಲ್ದಾಗ ಕೂತ ಹೋಗಿ ಕುಂತಾರಷ್ಟೇ, ಜೈಲಲ್ಲಿ ಹೋಗ್ಬೋದು ಅಂತ. ಹೋಗ್ಬೋದು ಇಲ್ಲ ಅಂತಲ್ಲ, ಯಾಕೆ CBI ಎನ್ಕ್ವೈರಿ ಆದ್ಮೇಲೆ ಏನು ತಪ್ಪ ನಿಶ್ಚಿತವಾಗಿಯೂ
ಆಗಿದ್ದೂಪ ಮತ್ತು ಆಗಿದ್ದಾವಿಲ್ಲಂತಲ್ಲ, ಸಾವಿರಾರು ಕೋಟಿ ಅವ್ಯಾಪಾರ ಆಗಿರ್ತಾರ, ಅವು ಪ್ರೂವ್ ಆಯ್ತಪ್ಪ ಅಂತಂದ್ರೆ ಒಂದು ಸ್ವಲ್ಪ ದಿವಸ ಜೈಲಿಗೆ ಕೂಡ್ತಾರೆ, ಮತ್ತು ದರ್ಶನ ಏನು ತೊಳ ಕೆಲವೊಂದು ದಿವಸ ಮತ್ತೆ ಹೊರಗೆ ಬರ್ತಾರಲ್ಲ, ಹಾಗೆ ಇವರು ಹೊರಗೆ ಬರ್ತಾರೆ. ಯಾಕಂದ್ರೆ ದೇಶದ ವ್ಯವಸ್ಥೆ ಇಲ್ಲ ನೋಡ್ಕೊ. ಕಾಂಗ್ರೆಸ್ ಯಾವ ರೀತಿ ನೋಡ್ರಿ, ಒಂದು ಮತ್ತು ತಿಳ್ಕೊಳ್ರಿ ಮೇಡಮ್, ಇಂದಿರಾ ಗಾಂಧಿ ಅವರು ಇರೋ ತನಕ ಕಾಂಗ್ರೆಸ್ ಹೆಂಗಪ್ಪ ಅವ್ನು ಚಿಂತೆ ಇರಲಿಲ್ಲ ಯಾರಿ, ಕಾಂಗ್ರೆಸ್ ಬೆಳೀತಾನೆ. ಇವಾಗ ಮೋದಿ ಅವರು ಇದ್ದಾರೆ ಬಿ ಜೆ ಪಿ ಈ ಹಂತಕ್ಕದ, ನಾಳೆ ಬಿ ಜೆ ಪಿ ಅವರು ಒಳಗೆ ಮೋದಿ ಅವ್ರದ್ದು ಅಂತ್ಯ ಆಗ್ತದೆ, ಮುಗೀತದೆ, ಮುಗಿಲೇಬೇಕು ಅವ್ರು, ಒಂದು ಆರಂಭ ಒಂದು ಅಂತ್ಯ ಇದ್ದೇ ಇರ್ತದೆ. ಆದರೆ ಇವತ್ತು ಇಂದಿರಾ ಗಾಂಧಿಯವರು ಹೋದ್ಮೇಲೆ ರಾಜೀವ್ ಗಾಂಧಿ ಬಂದ ನಂತರ ಕೊಲ್ಯಾಪ್ಸ್ ಆಯಿತು. ಸ್ವತಃ ಮೋದಿಯವರು ಬಂದು ಹೇಳ್ತಾ ಇದ್ರು ಇದನ್ನು 2014 ಚುನಾವಣೆಯಲ್ಲಿ ಇದನ್ನು ಕಾಂಗ್ರೆಸ್ಸನ್ನು ಕಿತ್ತು ಹಾಕ್ರಿ ಅಂತ, ಪೂರ್ತಿ ಅಪ್ರೂವ್ ಮಾಡ್ರಿ ಅಂತೇಳಿ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾನೆ ಅಂದರು. ಇವತ್ತು ಕಾಂಗ್ರೆಸ್ ಬೆಳೆದು ನಿಂತದ, ಯಾರಿಂದ ಯಾರನ್ನೂ ಮುಕ್ತ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾರನ್ನ ಯಾರನ್ನು ಮ್ಯಾಲೆ ಎಬ್ಸಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಸ್ವಬಲದಿಂದ ಹೋರಾಟದಿಂದ ಮ್ಯಾಲೆ ಇಡೋ ಸಾಧ್ಯ ಇರ್ತದೆ. ಮತ್ತು ನಾಶ ಹಂಗೆ ಅವ್ರು ಸ್ವತಃ ಮಾಡಿದ ತಪ್ಪಲ್ಲಿ ನಾಶ ಹೋಗ್ತಾರೆ. ಹೌದು, ಓಕೆ. ಇವಾಗ ಡಿ ಕೆ ಶಿ ಅವರು ಯಾವ ಹೆಜ್ಜೆಯನ್ನು ಇಡಬಹುದು ಈ ನಿಟ್ಟಿನಲ್ಲಿ, ಅಥವಾ ಏನು ಆಗಿಲ್ಲ ಅನ್ನೋ ಥರ ನೀವು ಹೇಳ್ದಂಗೆ ಒಂದು ದಿನ ಒಂದು ಏನೊಂದು ಕಿರಿಕ್ ಆಗ್ತಾ ಇವತ್ತು ಹಂಗೆ ಆಗಿದೆ ಅಂತ ರಿಲ್ಯಾಕ್ಸ್ ಆಗಿರ್ತಾರೆ ಏನು ಅನ್ಸುತ್ತೆ ನಿಮಗೆ? ರಿಲ್ಯಾಕ್ಸ್ ಇದ್ದಾರೆ ಅವರು, ರಿಲ್ಯಾಕ್ಸ್ ಆಗೋ ಪ್ರಶ್ನೆನೇ ಇಲ್ಲ. ಅವ್ರು ಎಚ್ಚರಿಕೆ ದಾಳಿ ಮಾಡಿ ನೋಡ್ತಾನಪ್ಪ ಅಂತಂದ್ರೆ ನಮ್ಮಂಥ ಮಲಗು ಮುಳುಗಿ ಹೋಗೋ ವಾಲ್ಯಪ್ಪ ನಮ್ಗೆ ಸಾಕಂತ ಎಚ್ಚರಿಕೆ ದಿವಸ ದಾಳಿ ಮಾಡಿದಾರೆ. ಈ ಕಳೆದ ಒಂದು ತಿಂಗಳಲ್ಲಂತೂ ಬಹಳಷ್ಟು ಏರಿಳಿತಗಳಾಗಿದ್ದಾವೆ, ಅದು ಯಾವುದಕ್ಕೂ ಅವರು ಕ್ಯಾರೇ ಅಂತಿಲ್ಲ. ಹಂಗೆ ಸಿದ್ದರಾಮಯ್ಯನವರು ಸಹ ಎಲ್ಲರೂ ಅಷ್ಟೇ, ಈಗೇನು ಇವತ್ತು ಪೊಲಿಟಿಕಲ್ ಪಾರ್ಟಿ ಲೀಡರ್ಗಳಿದ್ದಾರೆ ಇವರೆಲ್ಲ ಚರ್ಮ ದಿಪ್ಪಾಗಿದೆ, ತಿರುಗಿ ಕೆಡಿಸ್ಕೊಳ್ಳೋದಿಲ್ಲ. ಮತ್ತು ಕೋರ್ಟಲ್ಲಿ ಎಷ್ಟಾಗ್ಬೋದು ಶಿಕ್ಷೆ, ಒಳಗೆ ಇಲ್ಲಿ ಇರ್ತೀವಿ ಅಲ್ಲಿ ಇರೋದು, ಅಲ್ಲಿ ಒಳಗೆ ವ್ಯವಸ್ಥೆ ಇರ್ತದೆ, ಎಲ್ಲ ಚೆನ್ನಾಗಿರ್ತದೆ. ಭಾಳ ಜನರು ಮತ್ತು ನಾಲ್ಕು ಜನರು ಮರೆತು ಬಿಡ್ತಾರೆ, ಏ ಚೇರಿಗೆ ಹೋಗೋದು ಎಲ್ಲ ಹೋಗಿ ಬಿಟ್ಟು ಹೇಳ್ತಾರೆ. ಎಂಥ ಒಂದು ಇದರಲ್ಲಿ ನಮ್ಮ ಯಡಿಯೂರಪ್ಪನವ್ರು ಹೋದಾಗೂ ಸಹಿತ ಹೊರಗೆ ಸ್ಟ್ರೈಕ್ ಮಾಡಿ ಅಂತಾರೆ ನಾವೆಲ್ಲ. ಇವತ್ತು ದರ್ಶನ ಒಳಗೆ ಬಿದ್ದಿದ್ದಕ್ಕೆ ಬಳ್ಳಾರಿ ಹೊರಗೆ ಅವ್ರ ಅಭಿಮಾನಿಗಳು ಹೊರಗೆ ಬರಲಿ ಅಂತ ಕಾಯಿ ಹೊಡ್ಕೋತ ಅಡ್ಡಾಡ್ದು ನಾವು ನೋಡಿದ್ರು. ಅಂತ ಅಪರಾಧ ಮಾಡಿದಾರೆ, ಕೊಲೆ ಮಾಡಿದಾರೆ, ಕೊಲೆ ಹಿಡ್ಕೋತಾರೆ, ಒಳಗೆ ಹೊರಟಿದಾರಪ್ಪ. ಅವ್ನ ಬಗ್ಗೆ ನಮ್ಮಲ್ಲಿ ಜನರಲ್ಲಿ ಒಂದು ಭಾವನೆ ಇಲ್ಲ, ಅವ್ರ ಬಗ್ಗೆ ಕೊನೆಗಡಗಂತೇಳಿ. ಮತ್ತು ಅಂಥ ಪ್ರಸಂಗದೊಳಗೆ ಈ ಜನನಾಯಕರು ಯಥಾ ಪ್ರಜೆ ತಥಾ ರಾಜ ಅಂದಂಗೆ, ಇವತ್ತು ಮೊದಲೇನಂತಿದ್ರು ರಾಜ ಹೆಂಗಿರ್ತಾರೆ ಹಂಗೆ ಪ್ರಜೆಗಳು ಅಂತಿದ್ರು, ಇವತ್ತು ಪ್ರಜೆ ಹೆಂಗಂದ್ರೆ ಹಂಗೆ. ಮತ್ತು ಪ್ರಜೆಗಳು ಕಾಯಿ ಬಿಡಿ ಮುಂದೆ, ಮತ್ತು ಪಾಪ ರಾಜರೇನ ತಿರುಗಿಸಿಕೊಳ್ಳೋಕೆ ಹೋಗ್ತಾರೆ, ಹೆಂಗೆ ಇರೋದು ಆರಾಮದಿಪ್ಪ ಅಂತಾರೆ. ಈ ದಿಸ್ ಇಸ್ ದ ಪೊಲಿಟಿಕಲ್ ಸಿಸ್ಟಮ್ ಆಫ್ ಟುಡೇಸ್. ಎಸ್, ನೋಡಿದ್ರಲ್ವಾ ಯಾವ ರೀತಿ ಚಿತ್ರಣ ಈಗ ಸದ್ಯಕ್ಕಿದೆ ಅಂತ ಹೇಳಿ ರಾಜ್ಯದಲ್ಲಿ, ಎಸ್ಪೆಷಲಿ ಡಿ ಕೆ ಶಿ ಅವರಿಗೆ ಸಂಬಂಧಪಟ್ಟ ಹಾಗೆ. ಡಿ ಕೆ ಶಿ ಅವರು ಈ ಒಂದು ಕೇಸಿಂದ ತಪ್ಪಿಸ್ಕೊಳ್ಬಹುದಾ ಅಂತ ಪ್ರಶ್ನೆ ಕೇಳಿದ್ರೆ ಕಂಪ್ಲೀಟ್ ಆಗಿ ಆಗೋದಿಲ್ಲ, ಆದರೆ ಕೊಂಚ ಮಟ್ಟಕ್ಕೆ ಅವ್ರಿಗೇನೋ ಲೋಕಾಯುಕ್ತರ ಕೈಯಲ್ಲಿರೋದ್ರಿಂದ ಕೊಂಚ ಮಟ್ಟಕ್ಕೇನೋ ನಿರಾಳ ಆಗಬಹುದು. ಆದರೆ ಒಂದು ವೇಳೆ ಯತ್ನಾಳ್ ಮತ್ತು CBI ಎರಡೂ ಸೇರಿ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರೆ, ಸುಪ್ರೀಂ ಕೋರ್ಟ್ ಏನಾದರೂ ಇವರ ಪರವಾಗಿ ತೀರ್ಪನ್ನು ಕೊಟ್ಟರೆ ಖಂಡಿತವಾಗ್ಲೂ ಅವರಿಗೆ ಸ್ವಲ್ಪ ತೊಡಕುಗಳಾಗ್ಬೋದು, ಸಂಕಷ್ಟಗಳು ಎದುರಾಗಬಹುದು. ಅದಾದ ನಂತರ ಅವರ ರಾಜಕೀಯ ಕರಿಯರ್ ಯಾವ ರೀತಿ ಆಗುತ್ತೆ, ಕಾಂಗ್ರೆಸ್ ಯಾವ ರೀತಿ ಬದಲಾಗುತ್ತೆ, ಇವರ ಗೈರು ಹಾಜರಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಮುನ್ನಡೆಯುತ್ತೆ, ಇದೆಲ್ಲದರ ಬಗ್ಗೆ ನಾಯಕರು ಸಿದ್ಧವಾಗಿದ್ದಾರಾ ಗೊತ್ತಿಲ್ಲ. ಎಲ್ಲವೂ ಪ್ರಶ್ನೆಯಾಗಿ ಉಳಿದುಕೊಂಡಿದೆ, ಅದಕ್ಕೆ ಕಾಲನೇ ಉತ್ತರ ಕೊಡಬೇಕು. ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಡಿ ಕೆ ಶಿ ಅವರ ಕೇಸ್ ಬಗ್ಗೆ ನಿಮಗೆ ಏನನ್ಸುತ್ತೆ? ಅವರು ಅಕ್ರಮವಾಗಿ ಅಂದರೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಏನು ಗಳಿಸಿದ್ದಾರೆ, ಇದ್ರ ಬಗ್ಗೆ ನಿಮಗೆಷ್ಟು ಗೊತ್ತಿದೆ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ, ನಾವು ಕೂಡ ಅದನ್ನು ತಿಳ್ಕೊಳ್ಳೋದಕ್ಕೆ ಉತ್ಸುಕರಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.